ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಭೂಮಿಗೆ ಉಪ್ಪು ಮತ್ತು ಲೋಕಕ್ಕೆ ಬೆಳಕು ಆಗಿದ್ದೀರಿ. ಮತ್ತು ಪುಟದ ರೀಪ್ರಿಂಟ್ ಪುಟ 2099, ಪುಟದ ಸಂಖ್ಯೆ 56-57. ಹೀಗೆ ದೇವಜನರಲ್ಲಿರುವ ಉಪ್ಪು ಹಾಗೂ ಅವರು ನೀಡುವ ಬೆಳಕಿನ ಮೂಲಕವಾಗಿ ಈ ಆಶೀರ್ವಾದದಾಯಕವಾದ ದಿನಗಳು ಬರುವ ಮೊದಲೇ ಒಂದು ಪ್ರಮಾಣದಲ್ಲಿನ ಆಶೀರ್ವಾದವು ಲೋಕಕ್ಕೆ ಬಂದಿರುವುದು ಮತ್ತು ಈ ಸುವಾರ್ಥಾ ಯುಗದ ಅಂತ್ಯದಲ್ಲಿ ನಾವು ಅವುಗಳ ಪರಿಣಾಮವನ್ನು ಕೆಲವು ಮಟ್ಟಿಗೆ ನಿರ್ದಿಷ್ಟವಾಗಿ ಸಂಗ್ರಹಿಸಿ ಹೇಳಬಹುದು. ಲೌಕಿಕ ಸಮೃದ್ಧಿಯ ಮೂಲಕವಾದ ಆಶೀರ್ವಾದವು ನಾಗರಿಕತೆ ಎಂಬ ವಿಷಯದ ಅಡಿಯಲ್ಲಿ ಸೇರಿ ಬಂದಿರುವುದು. ಈ ಸುವಾರ್ಥ ಯುಗದಲ್ಲಿ ಹೋಲಿಸಿ ನೋಡಿದಾಗ ಭೂಮಿಗೆ ಉಪ್ಪು ಲೋಕಕ್ಕೆ ಬೆಳಕು ಆಗಿರುವ ಕೇವಲ ಸ್ವಲ್ಪ ಮಂದಿ ಜನರು ಈವರೆಗೆ ಪ್ರತ್ಯಕ್ಷವಾಗಿ ಇಲ್ಲವೇ ಪರೋಕ್ಷವಾಗಿ ಬೀರಿರುವ ಸರಳ ರೀತಿಯ ಪ್ರಭಾವದ ಮೂಲಕವಾಗಿರುವುದೆಂದು ಒಂದು ಸಣ್ಣ ಪ್ರಮಾಣದಲ್ಲಿ ಮಾಡಿದ ಅವಲೋಕನವು ತೋರಿಸಿಕೊಡುವುದು. ನಂಬಿಗಸ್ತರಾದ ದೇವಜನರು ದೈವಿಕ ಸತ್ಯವೆಂಬ ಬೆಳಕನ್ನು ಸಾಧ್ಯವಾದಷ್ಟು ಪ್ರಮುಖವಾಗಿ ಎತ್ತಿ ಹಿಡಿದಿರುವರು ಮತ್ತು ಈ ಮೂಲಕವಾಗಿ ಅವರು ನೀತಿಯ ಹಾಗೂ ಮುಂದೆ ಬರುವ ನ್ಯಾಯ ವಿಚಾರಣೆ ವಿಷಯವಾಗಿ ಪ್ರತಿಪಾದಿಸಿ ಹೇಳಿರುವರು. ತಮ್ಮಲ್ಲಿರುವ ಗುಣಗಳ ಮೂಲಕವಾಗಿ ನೀತಿಯ ಪರಿಜ್ಞಾನ ಮತ್ತು ಅದರ ತತ್ವಗಳಿಗೆ ಮಾದರಿಯಾಗಿ ಜನರ ಮನಸ್ಸುಗಳನ್ನು ಸಾಧ್ಯವಿದ್ದಷ್ಟು ಉಪ್ಪಾಗಿಸುವ ಪ್ರಯತ್ನ ಮಾಡಿ ಜನರು ಪುತ್ರಭಾವವನ್ನು ಅಂಗೀಕರಿಸುವಂತೆ ಒತ್ತಾಯಿಸಿರುವರು. ಹಾಗೂ ಇವರುಗಳು ಕಾರ್ಯಪ್ರವೃತ್ತರಾಗಿರುವಷ್ಟರ ಮಟ್ಟಿಗೆ ಲೋಕಕ್ಕೂ ಪ್ರಯೋಜನವಾಗಿರುವರು. ಆದಿಯಲ್ಲೇ ಅಂತ್ಯವನ್ನು ಮುಂದಾಗಿ ಕಂಡಿರುವ ಕರ್ತನು ತನ್ನ ಜನರು ತನ್ನೊಂದಿಗೆ ಬಲ ಮತ್ತು ಮಹಾಪ್ರಭಾವದ ಸ್ಥಾನಕ್ಕೆ ಏರಲ್ಪಡಲು ನಿಗದಿತವಾದ ಕಾಲವು ಬರುವವರೆಗೂ ತಮ್ಮಲ್ಲಿರುವ ಉಪ್ಪು ಮತ್ತು ಬೆಳಕುಗಳೆಲ್ಲವುಗಳ ಮೂಲಕವಾಗಿ ಸಾಮಾನ್ಯವಾಗಿ ಲೋಕದಲ್ಲಿ ಇದಕ್ಕಿಂತಲೂ ಹೆಚ್ಚಿನದನ್ನು ಸಾಧಿಸಲು ಸಮರ್ಥರಾಗಿರುವುದಿಲ್ಲವೆಂಬುದನ್ನು ತಿಳಿದಿರುವರು. ಆದರೂ ನಾಗರಿಕತೆಯ ಸಂಬಂಧ ಈ ಕಾರ್ಯವೂ ಸಹ ಮುಂದಿನ ಮಹತ್ತರ ಕಾರ್ಯವಾದ ಸಮಸ್ತವನ್ನು ಸರಿಪಡಿಸುವಿಕೆಯ ಕಾರ್ಯಕ್ಕೆ ಸಿದ್ಧಪಡಿಸಲು ಬಹು ಉಪಯುಕ್ತವಾಗಿಯೂ ಮತ್ತು ದೇವರಿಗೆ ರಾಜವಂಶದ ಯಾಜಕರು ಹಾಗೂ ಯೇಸುಕ್ರಿಸ್ತನೊಡನೆ ಸಹಬಾಧ್ಯರು ಆಗುವುದಕ್ಕಾಗಿ ಈ ಸುವಾರ್ಥ ಯುಗದಲ್ಲಿ ಒಂದು ಸಿದ್ಧವಾದ ಜನವನ್ನು ಕರ್ತನಿಗಾಗಿ ಆರಿಸಿ ತೆಗೆದುಕೊಳ್ಳಲು ನಡೆಯುತ್ತಿರುವ ವಿಶೇಷ ಕಾರ್ಯಕ್ಕೆ ಅನುಕೂಲಕರವಾಗಿಯೂ ಇರುವುದು. ಹೀಗಿರಲು ದೇವರ ವಾಗ್ದಾನಗಳಿಗೆ ಬಾಧ್ಯರಾದ ಪ್ರಿಯರೇ, ಈ ರಾಜ್ಯವನ್ನು ನಿಮಗೆ ಅನುಗ್ರಹಿಸಲು ತಂದೆಯು ಬಹು ಸಂತೋಷವಾಗಿರುವಲ್ಲಿ ನಿಮ್ಮೊಳಗೆ ಉಪ್ಪು ಇರಲಿ ಮತ್ತು ಹೀಗೆ ಉಪ್ಪನ್ನು ಹೊಂದಿದವರಾದ ನೀವು ಭೂಮಿಗೆ ಉಪ್ಪಾಗಿದ್ದೀರೆಂಬುವುದನ್ನು ಮರೆಯದಿರಿ. ಹೀಗಾಗಿ ನಿಮ್ಮ ಇರುವಿಕೆಯೇ ಅಧರ್ಮ ಖಂಡನೆಗಾಗಿಯೂ ಮತ್ತು ಈ ರೀತಿಯಾಗಿ ನೀವು ಮುಂದುವರಿಯುವುದು ಪವಿತ್ರತೆಗೆ ಭೂಷಣವಾಗಿಯೂ ಮತ್ತು ದೇವಾಕೃಪಾ ಬಲಕ್ಕೆ ಒಂದು ಸಜೀವ ಪ್ರಮಾಣವಾಗಿಯೂ ಇರುವುದು ನಾವು ದೈವಿಕ ಸತ್ಯ ಮತ್ತು ಅದರ ಪವಿತ್ರಾತ್ಮವೆಂಬ ಬೆಳಕನ್ನು ಹೊಳೆಯುವಂತೆ ಮಾಡಲು ಸಹ ಪ್ರಯತ್ನಿಸೋಣ. ಅದನ್ನು ಶಿಕ್ಷಿತವೂ ಶುದ್ಧೀಕರಿತವೂ ಆದ ಗುಣಗಳೆಂಬ ಮುಖ್ಯವಾದ ಹೊಳೆಯುವ ಸ್ಥಾನದ ಮೂಲಕವಾಗಿ ಮತ್ತೆ ಪ್ರಕಾಶಿಸುವಂತೆ ಮಾಡಿ ಅದಕ್ಕೆ ಲಕ್ಷ ಕೊಡುವವರಿಗೆ ಆಶೀರ್ವಾದ ಉಂಟಾಗುವಂತೆ ಹಾಗೆ ಮಾಡದಿರುವವರಿಗೆ ಎಚ್ಚರಿಕೆಯಾಗಿಯೂ ಮತ್ತು ಸಕಲ ವಿಧವಾದ ಬೆಳಕು ತಾನೇ ವಿಶೇಷವಾದ ಕೇಂದ್ರ ಸ್ಥಾನವು ಅದರ ಮೂಲಕವೂ ಆದ ದೇವರಿಗೆ ಸ್ತುತಿ ಉಂಟಾಗುವ ಹಾಗೆಯೂ ಸಹ ಪ್ರಯತ್ನಿಸೋಣ.